नमस्कार, गुड मॉर्निंग, अस्सलाम वालेकुम, सत श्री अकाल, शरणो शरणार्थी, जय भीम। गेळेयरे, सततवागी 4 ವಾರಗಳವರೆಗೆ ನಾನು ನಿಮ್ಮ ಮುಂದೆ ಬರಲು ಆಗಿರೋದಿಲ್ಲ। ಯಾವುದೇ ತರನಾದಂತ ಸಂಶೋಧನಾತ್ಮಕ ವಿಡಿಯೋಗಳು ಬೀದರ್ ಜಿಲ್ಲೆಯ ಇತಿಹಾಸದ ಪರಿಚಯ ನಿಮಗೆ ನೀಡಲು ಆಗಿರೋದಿಲ್ಲ। ಅದಕ್ಕೆ ಮೊಟ್ಟಮೊದಲಿನಾಗಿ ಕ್ಷಮೆಯನ್ನು ಕೇಳ್ತೀನಿ। ನಾನು ನಿಮ್ಮ ಮುಂದೆ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣವೂ ಇತ್ತು। ಗೆಳೆಯರೆ, ನನ್ನ ತಂದೆ ಮೊಹಮ್ಮದ್ ಇಕ್ಬಾಲ್ ಸಾಬ್ ಅವರ ಆರೋಗ್ಯ ಹದಗೆಟ್ಟಿತ್ತು। ಅವರಿಗೆ ಪ್ರತಿ ವಾರಕ್ಕೊಮ್ಮೆ ಬೆಂಗಳೂರಿನ ಎಸ್ಸಿಜಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿನಪ್ಪ ಅಂತಂದರೆ ಕೆಮೊಥೆರಪಿ ಮಾಡಿಸುವ ಒಂದು ಕಾರ್ಯದಲ್ಲಿ ಅವರ ಸೇವೆಯಲ್ಲಿ ನಿರತನಾಗಿರುವುದರಿಂದ ನನಗೆ ಈ ಇತಿಹಾಸದ ತುಣುಕುಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಗಿರುವುದಿಲ್ಲ। ಆದರೆ ಈಗ ನಮ್ಮ ತಂದೆಯವರ ಆರೋಗ್ಯ ಸುಧಾರಿಸುತ್ತಿದೆ। ಅವರಿಗೆ ಪ್ರತಿ ವಾರಕ್ಕೊಮ್ಮೆ ಕರೆದುಕೊಂಡು ಹೋಗುವುದರ ಬದಲಾಗಿ ಈಗ ತಿಂಗಳಿಗೊಮ್ಮೆ ಕರೆದುಕೊಂಡು ಬನ್ನಿ ಅಂತ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ। ನಿಮ್ಮೆಲ್ಲರ ಪ್ರೀತಿ, ಪ್ರೇಮ ಹಾಗೂ ಆಶೀರ್ವಾದದ ಫಲವಾಗಿ ಅವರು ಗುಣಮುಖರಾಗುತ್ತಿದ್ದಾರೆ। ಆದ್ದರಿಂದ ಈಗಾಗಲೇ 4 ಹಿಂದೆ ನಾನು ನಿಮಗೆ ಉಡ್ವಾಳ್ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಐತಿಹಾಸಿಕ ಸೌಹಾರ್ದತೆಯ ಒಂದು ಪ್ರತೀಕವಾಗಿರ್ತಕ್ಕಂತಹ ಮಸ್ಜಿದ್ ಕಟ್ಟಿಸಿದ ರಾಮಚಂದ್ರನ ಇತಿಹಾಸವನ್ನು ಹೇಳಿದೆ। ಅದೇ ಒಂದು ವಿಡಿಯೋದಲ್ಲಿ ನಿಮಗೆ ಮಂದಿರನ್ನು ಒಬ್ಬ ಮುಸ್ಲಿಂ ರಾಜ ಪುನಶ್ಚೇತನಗೊಳಿಸಿದಂತಹ ಒಂದು ಐತಿಹಾಸಿಕ ಸತ್ಯ ಬಸವ ಕಲ್ಯಾಣದಲ್ಲಿದೆ, ಅದನ್ನು ಕೂಡ ತೋರಿಸ್ತಿದ್ದೀನಿ ಅಂತ ಹೇಳಿದೆ। ಮುಂದಿನ ವಾರ ಖಂಡಿತವಾಗಲೂ ಆ ಒಂದು ಸೌಹಾರ್ದತೆಯ ಪ್ರತೀಕವಾಗಿರ್ತಕ್ಕಂಥ ಶಾಸನವನ್ನು ನಿಮಗೆ ತೋರಿಸುವುದರೊಂದಿಗೆ ಅದರ ಐತಿಹಾಸಿಕದ ಸತ್ಯ ವಿಷಯವನ್ನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ। ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ। ಹಾಗೂ ಈಗ ಮುಂದೆ ಕಡ್ಡಾಯವಾಗಿ ನಿಮಗೆ ಇತಿಹಾಸದ ತುಣುಕುಗಳನ್ನು ಕಳಿಸುತ್ತೇನೆ। ಬಹಳಷ್ಟು ಜನರು ಭೇಟಿಯಾದಾಗ ಫೋನ್ ಮಾಡಿ ಸರ್ ನಿಮ್ಮ ವಿಡಿಯೋಗಳು ಬರ್ತಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ। ದಯಮಾಡಿ ಇನ್ನು ಮುಂದೆ ಖಂಡಿತವಾಗಲೂ ಐತಿಹಾಸಿಕದ ಹೊಸ ವಿಷಯಗಳನ್ನು ನಿಮ್ಮೆಲ್ಲರಿಗೂ ಮುಂದೆ ಪ್ರತಿ ವಾರಕ್ಕೊಮ್ಮೆ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ।